ಸ್ನೇಹಿತರೆ, ಸಿರ್ಸಿ ದೊಡ್ಡನಳ್ಳಿಯ ಲಕ್ಷ್ಮೀನಾರಾಯಣ ಸಭಾಭವನದಲ್ಲಿ ಇತ್ತೀಚೆಗೆ ಭೇಟಿ ಇದ್ದಾಗ ಅಲ್ಲಿಯ ಕೊಟ್ಟಿಗೆಯಲ್ಲಿ ಎಮ್ಮೆಗಳಿದ್ದವು. ಎಮ್ಮೆಯ ಹಾಲು ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ದಪ್ಪನಾಗಿರುತ್ತೆ. ಇತ್ತೀಚೆಗೆ ಎಮ್ಮೆಯನ್ನು ಸಾಕುವವರು ಕಡಿಮೆಯಾಗುತ್ತಿದ್ದಾರೆ. ಈ ಎಮ್ಮೆಯ ಹಾಲನ್ನು ಕರೆಯುವುದು ಒಂದು ಕೈ ಚಳಕವೇ ಅನ್ನಬೇಕು. ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಬನ್ನಿ, ಈಗ ಎಮ್ಮೆ ಸಾಕೋರೆಲ್ಲ ಕಡಿಮೆ. ಈಗ ಯಾಕೆ ಹಾಕ್ತಾರಮ್ಮ ಒಳ್ಳೆಯ ಎಡೆ? ಎಣ್ಣೆನಾ? ಎಣ್ಣೆ ಮನೆ ಗಟ್ಟಿ ರೀ. ಎಷ್ಟೊಂದು 3 ಲೀಟ್ರ್ 4 ಲೀಟ್ರ್ ಕೊಡ್ತದ್ಯಾ? 5 ಲೀಟ್ರ್ ಕೊಡ್ತಾನೆ. 5 ಲೀಟ್ರ್ ಕೊಡ್ತಾನೆ. ಕರೆಕ್ಟ್ ಬಿಟ್ಟು ಇದಾದ್ಮೇಲೆ ಕರು ಬಿಡೋದ್ಯಾ? ಅವ್ರೊಂದು ಚೂರು ಮಾಡಿ. ಹಾಲು ಕರೆದು ಸಿಗೋದಿಲ್ಲ. ಈ ಎಮ್ಮೆ ಸಾಕೋದೇ ಕಷ್ಟ ಅಲ್ವ ಈಗ? ಈ ರೀತಿಯಾಗಿ ಎಮ್ಮೆಯು ದಿನಕ್ಕೆ ಒಂದು ಹೊತ್ತಿಗೆ 5 ರಿಂದ 6 ಲೀಟ್ರ್ ಹಾಲುವರೆಗೆ ಕೊಡುತ್ತೆ, ದಪ್ಪನಾಗಿರುತ್ತೆ. ಎಮ್ಮೆಯ ಹಾಲನ್ನು ಕರೆಯುವಾಗ ಮೊದಲಿಗೆ ಕರುವನ್ನು ಬಿಟ್ಟು ಕರುವಿಗೆ ಹಾಲನ್ನು ಕುಡಿಸಿದ ನಂತರ ಹಾಲನ್ನು ಕರೆಯೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕರುವಿಗೆ ಬೇಕಾಗುವಷ್ಟು ಹಾಲನ್ನು ಕೆಚ್ಚಲಿನಲ್ಲಿಯೇ ಇಟ್ಟು ಕರುವಿಗೆ ಹಾಲನ್ನು ಕುಡಿಯಲು ಬಿಡುತ್ತಾರೆ. ಈ ರೀತಿಯಾಗಿ ಎಮ್ಮೆಯ ಹಾಲು ಯಾವ ರೀತಿಯಾಗಿ ಕರೆದಿದ್ದಾರೆ ಅನ್ನೋದನ್ನು ನೀವು ನೋಡಿದ್ದು ನಿಮಗೆ ಖುಷಿಯಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವೀಡಿಯೋಗಳನ್ನು ನೋಡಬಹುದು. ಎಮ್ಮೆಯ ಹಾಲಷ್ಟೇ ಅಲ್ಲದೆ ಎಮ್ಮೆಯ ಸಗಣಿಯು ಗೊಬ್ಬರಕ್ಕೆ ಚೆನ್ನಾಗಿರುತ್ತೆ. ಆಕಳು ಮತ್ತು ಎಮ್ಮೆಯನ್ನು ಸಾಕೋದ್ರಿಂದ ನಮಗೆ ಲಾಭವೇ ಹೊರತು ಹಾನಿ ಇಲ್ಲ. ವಿಡಿಯೋ ಬಗೆಗಿನ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ತಮಗೆಲ್ಲರಿಗೂ ಧನ್ಯವಾದಗಳು.